ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿ ಇಂದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಡೆಯಲಿದೆ. ನಿನ್ನೆ 12 ಲಕ್ಷಕ್ಕೂ ಹೆಚ್ಚು ಜನ ಮೋದಿ ರೋಡ್ ಶೋದಲ್ಲಿ ಭಾಗಿಯಾಗಿದ್ರು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ರೋಡ್ ಶೋ ಇರುವಂತ ಜಾಗದಲ್ಲಿ ಸಾಕಷ್ಟು ರೀತಿಯಾದಂತ ಸಕಲ ಸಿದ್ಧತೆಗಳನ್ನು ಬಿಜೆಪಿ ಸಂಘಟನೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ನಿಮಗೆ ಎರಡೂ ಕಡೆಗೂ ಬ್ಯಾರಿಕೇಡ್ ಗಳನ್ನು ಹಾಕಿ ಕೇಸರಿಮಯಗೊಳಿಸಿದ್ದಾರೆ. ಬಿಜೆಪಿಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವೆಲ್ಕಮ್ ಮಾಡಲಿಕ್ಕೆ ರಸ್ತೆಯ ಮೇಲೇನೇ ವೆಲ್ಕಮ್ ಮೋದಿ ಅಂತ ಹೇಳಿ ರಂಗೋಲಿಯನ್ನು ಕೂಡ ಒಬ್ಬ ಯುವತಿ ಹಾಕಿರೋದು. ಇದೇ ರೀತಿಯಾಗಿ ಪ್ರತಿ ಜಂಕ್ಷನ್ ಅಲ್ಲೂ ಇದೇ ರೀತಿಯಾದಂತ ರಂಗೋಲಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವೆಲ್ಕಮ್ ಮೋದಿಜಿ ಅಂತ ಹೇಳಿ ಡ್ರಾ ಮಾಡಿ ಅದರ ಮುಂಭಾಗದಲ್ಲಿ ಲೋಟಸ್ ಅನ್ನು ಹಾಕಿರೋದು, ಅದರ ಕೆಳಭಾಗದಲ್ಲಿ ಬಿಜೆಪಿ ಮತ್ತು ಮತ್ತೊಂದು ಲೋಟಸ್ ಅನ್ನು ಕಮಲದ ಹೂವನ್ನ ಚಿತ್ರ ಬಿಡಿಸಿದ್ದಾರೆ. ಇದಕ್ಕೆಲ್ಲ ಕೂಡ ಬಣ್ಣ ಬಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇದೇ ರೀತಿಯಾಗಿ ಇಂದಿರಾನಗರದ 12th ಮೇನ್, 80 ಫೀಟ್ ರೋಡ್, 100 ಫೀಟ್ ರೋಡ್, ಹೀಗೆ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ರಂಗೋಲಿಯನ್ನು ಹಾಕಿ ತಮ್ಮ ನೆಚ್ಚಿನ ನಾಯಕನನ್ನ ಬರಮಾಡಿಕೊಳ್ಳಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಬನ್ನಿ, ಆ ಯುವತಿನ ಮಾತಾಡ್ಸೋಣ, ಏನ್ ಹೇಳ್ತಾರ ಅಂತ ಹೇಳಿ. ನಿಮಗೆ ಮೋದಿಜಿ ಬರ್ತಾರಂತ ಹೇಳಿ ಈ ರೀತಿ ಮಾಡಿರೋದ ಅಥವಾ ಇಷ್ಟ? ಮೋದಿಜಿ ಬರ್ತಾರಂತ, ನನ್ಗೆ ಮೋದಿಜಿ ಅಂದ್ರೆ ತುಂಬಾ ಇಷ್ಟ. ಈ ಏರಿಯಾದ ನಾ ಇರೋದು, ಅದಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ಬೇಕಂತ ನಾನು ನಮ್ಮ ಆಂಟಿ ನಮ್ಮ ಅಂಕಲ್ ಎಲ್ಲ ಮಾಡ್ತಾ ಇದೀವಿ. ಇಲ್ಲಿನ ನೀವೊಬ್ಬರೇನಾ? ಇಲ್ಲ, ನಾವು 3 ಜನ ಇದೀವಿ, ನಾನು ನಮ್ಮ ಅಂಕಲ್. ನಾವು ಎಲ್ಲೆಲ್ಲಿ ಹಾಕ್ತಾ ಇದ್ರಿ ಈ ರೀತಿ? ಇಲ್ಲಿ 12th ಮೇನ್ ಅಲ್ಲಿ 100 ಫೀಟ್ ರೋಡ್ ಆಗ ಎರಡ್ ಜೊತೆ ಆ ರೋಡ್ ಇಂದ ಈ ರೋಡ್ ಬರ್ತಾರಂತೆ, ಅದಕ್ಕೆ ಅಲ್ಲಿಂದ ಇಲ್ಲಿ ನಾವು ಮಾಡ್ತಾ ಇದೀವಿ 3 ದಿನ ವೆಲ್ಕಮ್ ಮಾಡಕ್ಕೆ. ಇದೇ ಫಸ್ಟ್ ಟೈಮ್ ನೀವು ಮೋದಿ ಅವ್ರನ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು? ಫಸ್ಟ್ ಇಂದ ನನ್ ಮೋದಿ ಅಂದ್ರೆ ಇಷ್ಟ, ಎಲ್ಲಿ ಬೇಕಾದ್ರೂ ಅವ್ನು ಮೋದಿ ನೋಡಕ್ ಹೋಗಿದ್ದೀನಿ. ಅಲ್ಲಿ ಟ್ರೈನ್ ಓಪನ್ ಮಾಡಿದ್ರಲ್ಲ, ಅಲ್ಲಿ ಕೂಡ ಹೋಗಿದ್ದೀನಿ ಮೋದಿಜಿ ನೋಡಕ್ಕೆ. ತುಂಬಾ ಹತ್ತಿರದಿಂದ ನೋಡಿದೀರಾ? ಹಾ, ತುಂಬಾ ಹತ್ರ, ಸ್ವಲ್ಪ ದೂರದಿಂದ ನೋಡಿದ್ದೀನಿ, ತುಂಬಾ ಹತ್ರದಿಂದ ನೋಡಿಲ್ಲ. ಇವತ್ತು ನೋಡ್ತೀನಿ ಅಂತ ಒಂದ್ ಪ್ರೀತಿಯಿಂದ ಇದ್ದೀನಿ. ಇದು ಯುವತಿ ಮಾತು. ಇದೇ ರೀತಿಯಾಗಿ ಬಹಳಷ್ಟು ಕಡೆಗೂ ಕೂಡ ರಸ್ತೆಯಲ್ಲಿ ಮತ್ತು ತಮ್ಮ ಮನೆ ಮುಂದೆನೂ ಕೂಡ ರಂಗೋಲಿಯನ್ನು ಹಾಕಿ ತಮ್ಮ ನೆಚ್ಚಿನ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರೀತಿಯಿಂದ ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಬರಮಾಡಿಕೊಳ್ಳುವಂತ ಕೆಲಸವನ್ನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಒಳಗಡೆ ಕಲರ್ ಹಾಕ್ತೀರೇನಮ್ಮ? ಓಕೆ, ಹಾ ಹಾ, ಅವ್ರು ಹೇಳಿದ್ರಾ?